ಹಾಲ್ ಕಿಚ್ಚನ ಅಭಿಮಾನಿಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರತಿಭಾ ಇವತ್ತಿನ ರೆಸಿಪಿ ಯಾವುದು ಅಂತಂದರೆ ಮಸಾಲ ಪುದೀನ ಮಂಡಕ್ಕಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಾಯೆಲ್ಲ ಕೆಟ್ಟಿರಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಈ ರೆಸಿಪಿ ನನ್ನ ಚಾನಲ್ಗಿಷ್ಟೇ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನಂತೂ ಮರೆಯಲೇಬೇಡಿ ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೇ ಮೊದಲು ಬರ್ತದೆ ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು ಈಗ ಏನೇನು ಬೇಕಂತ ನೋಡೋಣ ಒಂದು ಕಪ್ಪು ಪುದೀನ ಸೊಪ್ಪು ಎಲೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಇಂಚು ಶುಂಠಿ ತುಂಡು ಹಾಗೆ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಐದರಿಂದ ಆರು ಹಸಿ ಮೆಣಸಿನಗೆ ಸ್ವಲ್ಪ ಖಾರ ಇರೋದು ಎಲ್ಲ ಇದೆಯಲ್ಲ ಹಸಿರು ಸೊಪ್ಪುಗಳು ಫ್ರೆಶ್ ಆಗಿರಬೇಕು ಈಗ ಮಂಡಕ್ಕಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಯಾವತ್ತೂ ಕ್ರಿಸ್ಪಿಯಾಗಿರಬೇಕು ಇಲ್ಲದಿದ್ದರೆ ನಾವು ಸ್ವಲ್ಪ ಹುರ್ಕೋಬೇಕಾಗ್ತದೆ ಈಗ ಒಗ್ಗರಣೆಗೆ ಸಾಸಿವೆ ಕಡಲೆಕಾಯಿ ಬೀಜ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಆರರಿಂದ ಎಂಟು ಬೆಳ್ಳುಳ್ಳಿದು ಎಸಳು ಹಾಗೆ ನೋಡಿ ಅರಿಶಿನ ಪುಡಿ ಮತ್ತು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಒಂದು ಹಾಗೆ ಹಿಂಗ್ ಪೌಡ್ರು ಒಂದು ಅರ್ಧ ಟೀ ಸ್ಪೂನು ಮತ್ತು ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನು ಈಗ ಒನ್ ಬೈ ಕಾಲು ಕಪ್ಪು ಎಣ್ಣೆನ ಒಂದು ತಳದ ಪ್ಯಾನ್ಗೆ ಹಾಕ್ಕೊಂಡು ನಾನು ಅದಕ್ಕೆ ಕಡಲೆ ಎಣ್ಣೆ ಯೂಸ್ ಮಾಡಿದ್ದೀನಿ ಅದು ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಕಪ್ಪು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಮತ್ತು ಅದರಲ್ಲೇ ಕೈ ಇರಿ ಒಂದು ಸತಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ನೋಡಿ ಚೆನ್ನಾಗಿ ಹೊರಿಬೇಕು ಹುರಿದಾಗಿದೆ ಈಗ ಹುರಿದಾಗಿರೋದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು ನೋಡಿ ಹುರಿದಿರೋ ಕಡಲೆಕಾಯಿ ಬೀಜ ತೋರಿಸ್ತಾ ಇದ್ದೀನಿ ಈಗ ಎಲ್ಲ ಸಿಪ್ಪೆ ಹೋಗಿ ಕಲರೆಲ್ಲ ಚೇಂಜ್ ಆಗಿದೆ ನೋಡಿ ಅಲ್ವಾ ಈಗ ಅಲ್ಲಿ ಉಳಿದಿರೋ ಎಣ್ಣೆಗೆ ಪುದೀನ ಎಲೆನ ಹಾಕೊಳ್ಳಿ ಒಂದು ಕಪ್ ಮತ್ತು ಕೈ ಇರಿ ಲೋ ಮೀಡಿಯಂ ಫ್ಲೇಮಲ್ಲಿ ತುಂಬ ಹೈಯೆಲ್ಲ ಇಟ್ಟರೆ ಇದು ಪ್ಯಾನ್ ತುಂಬ ಬೇಗ ಕಾದ್ಬಿಟ್ಟೆಲ್ಲ ಕರ್ಟಿ ಹೋಗಿಬಿಡತ್ತೆ ನೋಡಿ ಈಗ ನೋಡಿ ಕಲರ್ ಚೇಂಜ್ ಆಗಿಬಿಟ್ಟೆಲ್ಲ ಹೆಂಗೆ ಹುರಿದು ಬಂದ್ಬಿಡ್ತಲ್ವಾ ಕ್ರಿಸ್ಪಿ ಆಯಿತು ಗರಿಗರಿ ಆಯಿತು ಈಗ ಅದನ್ನು ಒಂದು ಪ್ಲೇಟ್ಗೆ ಬೇರೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಅಷ್ಟೇ ಅಲ್ಲಿ ಉಳಿದಿರೋ ಎಣ್ಣೆನೇ ಸಾಕು ಇನ್ನು ಎಣ್ಣೆ ಹಾಕೋ ಅಗತ್ಯ ಇಲ್ಲ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಅರ್ಧ ಕಪ್ಪು ನಾನು ದಂಟು ಸಮೇತ ಹಾಕಿದ್ದೀನಿ ದಂಟ್ನಲ್ಲಿ ತುಂಬ ಪರಿಮಳ ಇರುತ್ತೆ ಸೊ ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಹುರಿಬೇಕಾದ್ರೆ ಸ್ವಲ್ಪ ಒತ್ತಿ ಒತ್ತಿ ಹುರಿದ್ರೆ ದಂಟಲ್ಲಿರೋದು ಎಲ್ಲ ನೀರಿನ ಅಂಶ ಹೋಗಿಬಿಟ್ಟು ನೋಡಿ ಈ ಥರ ಒತ್ತಿ ಒತ್ತಿ ನಾವು ಹುರಿದ್ರೆ ದಂಟಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಅದು ಗರಿಗರಿ ಆಗುತ್ತೆ ಈಗ ನೋಡಿ ಅದು ಕೂಡ ಎಷ್ಟು ಎಷ್ಟೊಂದು ಹಾಕಿದ್ವಿ ಎಷ್ಟು ಸ್ವಲ್ಪ ಆಗಿ ಬಂದುಬಿಡ್ತಲ್ವ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾವು ಯಾ ಯಾವುದಕ್ಕೆ ಯಾವ ಪ್ಲೇಟ್ನಲ್ಲಿ ಪುದೀನ ಹಾಕಿದ್ದೀವೋ ನೋಡಿ ಅದು ಬಣ್ಣ ಎಲ್ಲ ಚೇಂಜ್ ಆಗಿ ಹೆಂಗಾಗ್ಬಿಟ್ಟಿದೆ ನೋಡಿ ಅಲ್ವಾ ಕೊತ್ತಂಬರಿ ಸೊಪ್ಪು ಈಗ ಅಲ್ಲಿ ಉಳಿದಿರೋ ಎಣ್ಣೆಗೆ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದು ನೋಡಿ ಕಟ್ ಮಾಡಿ ಹಾಕಿದರೆ ಒಳ್ಳೆಯದು ಇಲ್ಲದಿದ್ದರೆ ಅದು ಹಾರತ್ತಲ್ವಾ ಹುರಿಬೇಕಾದ್ರೆ ಅದನ್ನು ಅಷ್ಟೇ ಚೆನ್ನಾಗಿ ಬಣ್ಣ ಚೇಂಜ್ ಆಗಬೇಕು ಮತ್ತು ಗರಿಗರಿ ಆಗಬೇಕು ನೀರಿನ ಅಂಶ ಹೋಗಬೇಕು ಹಾಗೆ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಹೇಗೆ ಬಣ್ಣ ಚೇಂಜ್ ಆಗಿ ಬಿಳುಬಿಳಿ ಆಗ್ಬಿಟ್ಟಿದೆ ನೋಡಿ ಅಲ್ವಾ ಅಂದರೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಈಗ ಅದನ್ನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಹುರಿದಿರೋ ವಸ್ತುನ ಒಂದೇ ಪ್ಲೇಟ್ನಲ್ಲಿ ತೋರಿಸ್ತಾ ಇದ್ದೀನಿ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅಲ್ಲಿ ಅದೇ ಪ್ಯಾನ್ಗೆ ಅಲ್ಲಿ ಪಶೆ ಇರುತ್ತಲ್ಲ ಅದೇ ಸಾಕು ಮತ್ತು ಎಣ್ಣೆ ಬೇಕಂತಿಲ್ಲ ಅದು ಚೆನ್ನಾಗಿ ಗಿರಿಗರಿಯಾಗುವ ತನಕ ಅದು ಹಿಂಗು ಬೇಗ ಗರಿ ಆಗುತ್ತೆ ಯಾಕಂದರೆ ಪ್ಯಾನ್ ಇದೆ ಅಲ್ವಾ ನೋಡಿ ಇವಾಗ ಆಗೋಯ್ತು ನೋಡಿ ಅಷ್ಟರಲ್ಲಿ ಗರಿ ಆಗ್ಬಿಡ್ತು ಅದು ಕೂಡ ಅಷ್ಟೇ ಬಣ್ಣ ಚೇಂಜ್ ಆಗಿ ಗರಿಗರಿ ಅದೇ ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದು ಬರುತ್ತೆ ಗರಿನೂ ಆಗುತ್ತೆ ಎಲ್ಲ ಸಣ್ಣಗಾಗ್ಬಿಟ್ಟು ಬಂದ್ಬಿಡ್ತು ನೋಡಿ ಎಲ್ಲ ಹುರಿದ್ ವಸ್ತು ಒಂದೇ ಪ್ಲೇಟಲ್ಲಿ ಹಾಕಿದೀನಿ ಈಗ ಆರು ಕಪ್ಪು ಅಮೆಜಾನ್ ಕಪ್ಪಲ್ಲಿ ಮಂಡಕ್ಕಿ ತಗೊಂಡು ಒಂದು ಇನ್ನೊಂದು ಪ್ಯಾನ್ಗೆ ಹಾಕ್ಬಿಟ್ಟು ಹುರಿತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಹುರಿದ್ರೆ ಎಷ್ಟಂದ್ರೂ ಚುರುಮುಲೆ ಅಥವಾ ಮಂಡಕ್ಕಿ ಏನಾಗುತ್ತೆ ಅಂದರೆ ಮನೇಲಿ ತಂದು ನೀವು ಹೇಗೆ ಬೇಕಾದರೂ ಇಡೀ ಸ್ವಲ್ಪ ಮೆದು ಹಾಗೇ ಆಗುತ್ತಲ್ವ ಸೊ ಅದನ್ನು ನಾವಿವಾಗ ಚೆನ್ನಾಗಿ ಗರಿಗರಿಯಾಗಿ ಹುರ್ಕೋಬೇಕು ಎಣ್ಣೆ ಗಿಣ್ಣೆ ಏನು ಬೇಡ ಜಸ್ಟ್ ಹಾಗೆ ಹುರ್ಕೊಂಡ್ರೆ ಸಾಕು ನೋಡಿ ಹೀಗೆ ಮುಟ್ಟಿದ್ರೆ ಹುಡಿ ಆಗ್ಬೇಕು ನೋಡಿ ಅಷ್ಟು ಚೆನ್ನಾಗಿ ಹುರಿಬೇಕಾಗತ್ತೆ ಇವಾಗ ಒಂದು ಬದಿಗೆ ತೆಗ್ದಿಡಿ ಈಗ ನಾವು ಹುರಿದಿದ್ದೆಲ್ಲ ವಸ್ತುಗಳು ತಣ್ಣಗಾಗಿದೆ ಅದನ್ನಿವಾಗ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಎಣ್ಣೆ ಪಶ ಇರೋದ್ರಿಂದ ನಾವು ಅದು ಏನು ಹಾಕ್ಬೇಕಂತಿಲ್ಲ ಹಾಗೆ ಹುಡಿ ಮಾಡ್ಕೋಬೇಕು ಜಿಂ ಅದಕ್ಕೆ ಒಂದು ಒಂದು ಒಂದೂವರೆ ಇಂಚದು ಜಿಂಜರ್ ಅಂದರೆ ಶುಂಠಿ ಹಾಕೊಳ್ಳಿ ಮತ್ತೆ ಫೈನಾಗಿ ಗ್ರೈಂಡ್ ಮಾಡಿ ಇವಾಗ ಇನ್ನೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸಿದ್ದೀನಿ ಅದು ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದು ನೋಡಿ ಚಟಪಟ ಅಂತ ಇದೆ ಅಲ್ವಾ ಈಗ ನಾನು ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ನೀವು ಬೇಕಾದರೆ ತುರಿದು ಕೂಡ ಹಾಕೋಬೋದು ನಾನು ಕಟ್ ಮಾಡಿ ಹಾಕಿದ್ದೀನಿ ಈಗ ನೋಡಿ ಹೇಗೆ ಒಂಥರ ಕಲರೆಲ್ಲ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬಂತು ನೋಡಿ ಅಲ್ವಾ ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಒಂದು ಕಾಲು ಕಪ್ಪಷ್ಟು ಒಗ್ಗರಣೆ ಅಲ್ವಾ ಹಾಗೆ ಹಿಂಗು ಪುಡಿ ಹಾಕ್ಕೊಳ್ಳಿ ಒಂದು ಫಿಫ್ತ್ ಟೀ ಸ್ಪೂನು ಈಗ ಒಂದು ಸತಿ ಅದೆಲ್ಲ ಕರ್ಬೇವಿನ ಸೊಪ್ಪು ಹಿಂಗು ಎಲ್ಲ ಒಟ್ಟಿಗೆ ಒಂದು ಸತಿ ಮಿಕ್ಸ್ ಆಗಲಿ ಕೈ ಆಡಿಸ್ಕೊಳ್ಳಿ ಈಗ ನಾವು ರುಬ್ಬಿದ್ದ ಮಸಾಲೆ ಇದೆಯಲ್ಲ ಅದನ್ನು ಪೂರ್ತಿ ಹಾಕ್ಕೊಳ್ಳಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕಾಗತ್ತೆ ಅದು ನೀರಿನ ಪಷೆಯೆಲ್ಲ ಹೋಗಿಬಿಟ್ಟು ಅದು ಇವಾಗ ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ ಅದು ನೀರಿನ ಎಲ್ಲ ಹೋಗಿಬಿಟ್ಟು ಎಣ್ಣೆ ಬಿಟ್ಟಿದೆ ನೋಡಿ ಅಲ್ವಾ ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಮುಕ್ಕಾಲು ಟೀ ಸ್ಪೂನು ಈಗ ಫ್ಲೇಮ್ ಲೋ ಮಾಡಿ ಹಾಗೆ ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನು ಮತ್ತು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಹಾಕ್ಕೊಂಡು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಯಾಕಂದ್ರೆ ಅದೆಲ್ಲ ಹಸಿ ಅಲ್ವಾ ಚೆನ್ನಾಗಿ ಹುರಿದು ಪರಿಮಳಕ್ತ ಆಗಬೇಕು ಈಗ ಅದಕ್ಕೆ ನಾನು ಅಮಚೂರ್ ಪೌಡರ್ ಹಾಕಿದೀನಿ ನನ್ನ ಹತ್ರ ಅಮಚೂರ್ ಪೌಡರ್ ಇತ್ತು ಅಂತ ನಾವು ಹುಳಿಗೆ ಏನಾದರೂ ಒಂಚೂರು ಹಾಕಬೇಕಾ ನೀವು ಬೇಕಾದರೆ ಸಿಟ್ರಿಕ್ ಆ್ಯಸಿಡು ಚಾಟ್ ಮಸಾಲ ಕೂಡ ಹಾಕೋಬಹುದು ಅದನ್ನ ಒಂದು ಬದಿಗೆ ತೆಗ್ದಿಡಿ ಈಗ ಅದು ತಣ್ಣಗಾಗಬೇಕು ಈಗ ಚುರುಮುರೆ ಇದೆಯಲ್ಲ ಅದನ್ನ ಹುರಿದಿರೋದನ್ನ ಆರು ಕಪ್ಪು ಒಂದು ಅಗಲವಾದ ತಟ್ಟೆಗೆ ಅಥವಾ ಪ್ಲೇಟ್ಗೆ ಬೌಲ್ಗೆ ಹಾಕ್ಕೊಳ್ಳಿ ನಾವು ಹುರಿದಿಟ್ಟಿದ್ವಲ್ಲ ಕಡಲೆಕಾಯಿ ಬೀಜ ಅರ್ಧ ಕಪ್ಪು ಅದನ್ನು ಹಾಕ್ಕೊಳ್ಳಿ ಅದಕ್ಕೆ ಕಡಲೆಕಾಯಿ ಬೀಜ ಹೆಚ್ಚು ಕಮ್ಮಿ ಎಷ್ಟು ಬೇಕಾದರೂ ಹಾಕೋಬೋದು ಜಾಸ್ತಿ ಹಾಕಿದರೂ ತುಂಬ ಚೆನ್ನಾಗಾಗತ್ತೆ ಇದಕ್ಕೆ ಸಕ್ಕರೆ ಪುಡಿ ಹಾಕ್ಕೊಳ್ಳಿ ರುಚಿಗೆ ಸಕ್ಕರೆ ಹಾಕಲೇಬೇಕಾಗತ್ತೆ ಅದು ಮಸಾಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಲ್ಲ ಹುರಿದು ಒಂಥರ ಪುಡಿಪುಡಿ ಆಗಿದೆ ಎಣ್ಣೆ ಅಂಶ ತುಂಬ ಚೆನ್ನಾಗಿದೆ ಅದರಲ್ಲಿ ಈಗ ಅದನ್ನು ಪೂರ್ತಿ ಹಾಕ್ಕೊಳ್ಳಿ ನಾನು ಅದು ಪೂರ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ಪೂನಿಂದ ಅಲ್ಲ ಕೈಯಿಂದನೇ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದನ್ನು ಕೈಯಿಂದ ಮಿಕ್ಸ್ ಮಾಡದೆ ಇದ್ದರೆ ಅದು ಚೆನ್ನಾಗಿ ಮಿಕ್ಸ್ ಆಗಿ ಬರಲ್ಲ ಚುರುಮುರೆ ಕಲರ್ ಈಗ ಇರಿ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡಿ ಹಸಿರು ಬಣ್ಣ ಬರುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇದನ್ನು ಹಾಗೇ ತಿನ್ನೋದು ಅಂದರೆ ಒಂದು ಮಳೆಗಾಲದಲ್ಲಿ ಅಥವಾ ಸಾಯಂಕಾಲ ಎಲ್ಲಾದರೂ ಒಂದು ಸ್ವಲ್ಪ ಟಿಫಿನ್ ಸ್ನ್ಯಾಕ್ ತಿನ್ನಬೇಕು ಅನಿಸಿದಾಗ ಹಾಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಯ್ತಲ್ಲ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು